ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ರಿಪಾಕ್ಷ ಸೊ ನಾವು ನಿನ್ನೆ ಒಂದು ಸೆಷನಲ್ಲಿ ಹತ್ತು ಕ್ವಶನ್ನ ಡಿಸ್ಕಸ್ ಮಾಡಿದ್ವಿ ಎರಡು ಸಾವಿರದ ಹದಿಮೂರನೇ ಪೇಪರ್ನ ಸೊ ಇವತ್ತಿನ ಕ್ವಶನ್ ಸೆಷನಲ್ಲಿ ನಾವೇನು ಮಾಡೋಣ ಅಂದರೆ ಟ್ವೆಲ್ ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ವಿ ನಿನ್ನೆ ಕೂಡ ಟ್ವೆಲ್ ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ವಿ ಅದು ಎರಡು ಸಾವಿರದ ಹದಿಮೂರನೇ ಪೇಪರು ಸೊ ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ ನೋಡಿರಿ ಇಫ್ ಡಿಕ್ಷನರಿ ಈಸ್ ಕೋಡೆಡ್ ಆ್ಯಡ್ ಕೋಡೆಡ್ ಆ್ಯಸ್ ಫೈವ್ ಫೋರ್ ಸೆವೆನ್ ನೈನ್ ಫೋರ್ ಏಟ್ ಟು ತ್ರೀ ಒನ್ ಸಿಕ್ಸ್ ಒನ್ ದೆನ್ ಆ್ಯಡ್ ಕ್ಯಾನ್ ಬಿ ಕೋಡೆಡ್ ಆ್ಯಸ್ ಸೊ ಇಲ್ಲೇನು ಮಾಡಿದ್ರಂದರೆ ಡಿಕ್ಷ್ನರಿ ಅನ್ನೋದನ್ನು ಈ ಥರ ಕೋಡ್ ಮಾಡಿದರೆ ಹೇಗೆ ಅಂದರೆ ಐದು ನಾಲ್ಕು ಏಳು ಒಂಬತ್ತು ನಾಲ್ಕು ಎಂಟು ಎರಡು ಮೂರು ಆರು ಒಂದು ಹಾಗಾದರೆ ಎರಡನ್ನ ಯಾವ ಥರ ಕೋಡ್ ಮಾಡ್ತೀರಾ ಅಂತ ಕೇಳಿದ್ದಾರೆ ಸೊ ಫಸ್ಟ್ ಆಫ್ ಆಲ್ ನೋಡಿರಿ ಫಸ್ಟು ಬರ್ಕೋರಿ ಏನು ಕೊಟ್ಟಿದ್ದಾರೆ ಡಿಕ್ಷ್ನರಿ ಡಿಕ್ಷ್ನರಿ ಯಾವ ಥರ ಕೋಡ್ ಮಾಡಿದ್ದಾರೆ ಫೈವ್ ಫೋರ್ ಸೆವೆನ್ ನೈನ್ ಫೋರ್ ಏಟ್ ಟೂ ತ್ರೀ ಸಿಕ್ಸ್ ಒನ್ ಟೂ ತ್ರೀ ಸಿಕ್ಸ್ ಒನ್ ಹಾಗಾದರೆ ಆ್ಯಡ್ನ ಯಾವ ಥರ ಕೋಡ್ ಮಾಡ್ತೀರಾ ಅಂತ ಸೊ ಇಲ್ಲಿ ನೋಡ್ರಿ ಅಬ್ಸರ್ವ್ ಮಾಡಿರಿ ಈ ಥರ ವರ್ಡ್ಸ್ ಕೊಟ್ಟಾಗ ನಿಮ್ಗೆ ಏನಾಗುತ್ತೆ ಅಂದರೆ ಪ್ರತಿಯೊಂದು ಲೆಟ್ರಿಗೂ ಒಂದೊಂದು ಕೋಡ್ ಇದೆ ಸೊ ಆಮೇಲೆ ಸೆಕೆಂಡ್ ಅಬ್ಸರ್ವೇಷನ್ ಏನು ಮಾಡಬೇಕಂದ್ರೆ ಈ ಆ್ಯಡ್ ಅನ್ನೋ ಲೆಟ್ರ್ ಇದರಲ್ಲಿ ಬರುತ್ತಾ ಅಂತ ಸೊ ಇದರಲ್ಲಿ ವೈ ಇದೆ ಇಲ್ಲೂ ಕೂಡ ವೈ ಇದೆ ಆರ್ ಇದೆ ಆರ್ ಇದೆ ಎ ಇದೆ ಎ ಇದೆ ಡಿ ಇದೆ ಮತ್ತು ಡಿ ಇದೆ ಹಾಗಿದ್ದಾಗ ಏನು ಮಾಡಬೇಕಂದ್ರೆ ಇದು ಒನ್ ಟು ಒನ್ ವರ್ಡ್ ಕೊಟ್ಟಿರ್ತಾರೆ ಸೊ ನೀವು ಜಾಸ್ತಿ ಕೋಡಿಂಗ್ ಡಿ ಕೋಡಿಂಗ್ ಮಾಡೋಂಗಿಲ್ಲ ಸೊ ಇಲ್ಲೇನಂದರೆ ಡಿ ಕೆಳಗೆ ಏನಿರುತ್ತಲ್ಲ ಅದೇ ಥರನಾಗಿ ಇಲ್ಲಿ ಡಿ ಕೆಳಗೆ ಬರುತ್ತೆ ಸೊ ಫಸ್ಟ್ ನೋಡಿರಿ ವೈ ಕೆಳಗೆ ಏನಿದೆ ಒನ್ ಇದೆ ಇಲ್ಲಿ ಕೂಡ ಒನ್ ಬರುತ್ತೆ ಎ ಕೆಳಗಡೆ ಇದೆ ಆರು ಕೆಳಗಡೆ ಆರು ಇದೆ ಸೊ ಅದೇ ಥರನಾಗಿ ಡಿ ಕೆಳಗಡೆ ಫೈ ಇದೆ ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ ಅಂದರೆ ಒನ್ ತ್ರೀ ಸಿಕ್ಸ್ ಫೈವ್ ಸೊ ಹದಿಮೂರು ನೂರ ಅರವತ್ತೈದಾಗುತ್ತೆ ಸೊ ಇದು ಆರ್ಡಿನರಿ ಸೊ ಇನ್ ಕೇಸ್ ನೀವು ಎಕ್ಸಾಮಿನೇಷನಲ್ಲಿ ಮಾಡಬೇಕಾದ್ರೆ ನಿಮಗೆ ಟೈಮ್ ಸೇವಿಂಗ್ಸ್ ತುಂಬ ಇಂಪಾರ್ಟೆಂಟು ಯಾಕಂದರೆ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ನು ಸೊ ಈ ಥರ ಸರಿ ಕ್ವಶನ್ ನೋಡಿದಾಗ ನೀವು ಜಸ್ಟ್ ನೋಡಿರಿ ಇಲ್ಲೇನಿದೆ ವೈ ಎ ಆರ್ ಡಿ ಸೊ ವೈ ಯಾವಾಗಿಂದ ಯಾವ ಲೆಟ್ರ್ ಸ್ಟಾರ್ಟ್ ಆಗುತ್ತೆ ಒನ್ನಿಂದ ಸ್ಟಾರ್ಟ್ ಆಗುತ್ತೆ ಸೊ ಒನ್ ಎಲ್ಲ ಆಪ್ಷನಲ್ಲಿದೆ ನೆಕ್ಸ್ಟ್ ಏನಿದೆ ಅಂದರೆ ಎ ಇದೆ ಎ ಎಷ್ಟು ಆಪ್ಷನಲ್ಲಿದೆ ಎ ಒಂದೇ ಆಪ್ಷನಲ್ಲಿ ಇರೋದು ಯಾವುದಪ್ಪ ಅಂದರೆ ಒನ್ ತ್ರೀ ಸಿಕ್ಸ್ ಫೈವ್ ಸೊ ಇಲ್ಲಿ ನೋಡ್ರಿ ಏನವರು ತ್ರೀ ಅಂತ ಕೋಟ್ ಮಾಡಿದ್ದಾರೆ ಸೊ ಎಲ್ಲಿ ಕೂಡ ಸೆಕೆಂಡ್ ಡಿಜಿಟಲ್ಲಿ ವ ತ್ರ ತ್ರೀ ಇಲ್ಲ ಎಲ್ಲ ಕಡೆ ಏನಿದೆ ಒನ್ ಸಿಕ್ಸ್ ಫೈ ತ್ರೀ ಒನ್ ಸಿಕ್ಸ್ ತ್ರೀ ಫೈ ಒನ್ ಫೈವ್ ತ್ರೀ ಸಿಕ್ಸ್ ಇದೆ ಹಾಗಾಗಿ ನಮಗೆ ಒಂದೇ ಒಂದು ಆಪ್ಷನಲ್ಲಿದೆ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ ಡಿ ಸೊ ಹಾಗಾಗಿ ನೀವು ಜಸ್ಟ್ ಬೈ ಆಬ್ಸರ್ವಿಂಗ್ ಏನು ಮಾಡಿದ್ರೆ ಈ ಆನ್ಸರ್ನ ಡಿಸೈಡ್ ಮಾಡ್ಬೋದು ಆನ್ಸರ್ ಎಷ್ಟಾಗತ್ತಪ್ಪ ಅಂದರೆ ಒನ್ ತ್ರೀ ಸಿಕ್ಸ್ ಫೈ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಇನ್ ಆರ್ ರೋ ಆಫ್ ಸ್ಟೂಡೆಂಟ್ಸ್ ಗಣೇಶಿ ಸೆವೆಂತ್ ಫ್ರಮ್ ಎಕ್ಸ್ಟ್ರೀಮ್ ಆ್ಯಂಡ್ ಆ್ಯಂಡ್ ಲೆವೆಂತ್ ಫ್ರಮ್ ಅದರ್ ಫೈನ್ ದ ಟೋಟಲ್ ನಂಬರ್ ಆಫ್ ದ ರೋ ಸೊ ಇಲ್ಲೇನಂದರೆ ಒಂದು ಸಾಲಿದೆ ಆ ಸರತಿ ಸಾಲಿನಲ್ಲಿ ಗಣೇಶ್ ಏನು ಮಾಡ್ತಾನೆ ಅಂದರೆ ಒಂದು ಕಡೆಯಿಂದ ಏಳನೇ ಪೊಸಿಷನಿಗೆ ಇದ್ದಾನೆ ಇನ್ನೊಂದು ಕಡೆ ಎಂಡಿಂದ ಹನ್ನೊಂದನೇ ಪೊಸಿಷನಿಗೆ ಇದ್ದಾನೆ ಹಾಗಾದರೆ ಆ ಸರತಿ ಸಾಲಿನಲ್ಲಿರುವ ಜ ಹುಡುಗರು ಎಷ್ಟು ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡಿರಿ ಆ ಸರತಿ ಸಾಲಿನಲ್ಲಿರುವ ವಿದ್ಯಾರ್ಥಿಗಳು ಎಷ್ಟು ಅಂತ ಕೇಳಿದ್ದಾರೆ ಸೊ ಈ ಕ್ವಶನ್ಸ್ನ ನೀವು ಎರಡು ವೇದಲ್ಲಿ ಸಾಲ್ವ್ ಮಾಡ್ಬೋದು ನಾರ್ಮಲ್ ಮೆಥಡಲ್ಲಿ ಏನು ಮಾಡ್ತಾರೆ ಅಂದರೆ ಇವು ಒಬ್ಬರನೇ ಪರ್ಸನ್ನ ರೆಫರ್ ಮಾಡಿದರೆ ಲೆವೆನ್ ಪ್ಲಸ್ ಸೆವೆನ್ ಈಕ್ವಲ್ ಟು ಏಯ್ಟೀನ್ ಮೈನಸ್ ಒನ್ ಅವಾಗೇನಾಗುತ್ತೆ ಆಗುತ್ತೆ ಸೊ ನಿಮ್ಮ ಆನ್ಸರ್ ಎಷ್ಟು ಬರುತ್ತೆ ಸೆವೆಂಟೀನ್ ಬರುತ್ತೆ ಸೊ ಇದೇನೆಂದರೆ ಫಾರ್ಮುಲಾ ಇರೋದು ಒಂದೇ ಪರ್ಸನೇ ರಿಫ ರೆಫರ್ ಮಾಡಿದರೆ ಹನ್ನೊಂದು ಪ್ಲಸ್ ಹದಿನೇಳನ್ನ ಆ್ಯಡ್ ಮಾಡಬೇಕು ಹದಿನೆಂಟಾಗುತ್ತೆ ಆಗುತ್ತೆ ಆವಾಗ ಮೈನಸ್ ಒನ್ ಮಾಡಿದ್ರೆ ಹದಿನೇಳು ಆಗುತ್ತೆ ಇದು ಶಾರ್ಟ್ಕಟ್ ಮೆಥಡು ಇನ್ ಕೇಸ್ ನಿಮಗೆ ಡೌಟ್ ಇದ್ದರೆ ನೀವೇನಂದರೆ ಡಯಾಗ್ರಾಮ್ ಕೂಡ ಡ್ರಾ ಮಾಡ್ಬೋದು ಸೊ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ನೋಡ್ರಿ ಗಣೇಶನ್ ತೊಗೊತೀನಿ ಸೊ ಗಣೇಶ ಈ ಕಡೆಯಿಂದ ಎಷ್ಟನೇ ಪೊಸಿಷನ್ಗೆ ಇದ್ದಾನೆ ಸೆವೆಂತ್ ಪೊಸಿಷನ್ ಅಂತ ತೊಗೋತೀನಿ ಈ ಕಡೆಯಿಂದ ಎಷ್ಟನೇ ಪೊಸಿಷನಿಗೆ ಇದ್ದಾನೆ ಲೆವೆಂತ್ ಪೊಸಿಷನಿಗೆ ಅಂತ ತಿಕ್ಕೋತೀನಿ ಸೊ ಇಲ್ಲಿ ಏಳನೇ ಪೊಸಿಷನ್ ಇದಾನೆಂದ್ರೆ ಇಲ್ಲಿಂದ ಗಣೇಶನ್ ಮಧ್ಯೆ ಎಷ್ಟು ಜನ ಇರ್ತಾರೆ ಆರು ಜನ ಇರ್ತಾರೆ ಸೊ ಇಲ್ಲಿ ಹನ್ನೊಂದನೇ ಪೊಸಿಷನಿಗೆ ಇದಾನೆ ಅಂದರೆ ಇಲ್ಲಿಂದ ಗಣೇಶನ್ ಮಧ್ಯೆ ಎಷ್ಟಿರ್ತಾರೆ ಹತ್ತು ಜನ ಇರ್ತಾರೆ ಸೊ ಇವಾಗ ನೋಡಿರಿ ಟೋಟಲ್ ಎಷ್ಟಾಗುತ್ತಾರೆ ಹತ್ತು ಪ್ಲಸ್ ಆರು ಹದಿನಾರು ಪ್ಲಸ್ ಒಂದು ಎಷ್ಟಾಯಿತು ಹದಿನೇಳು ಜನ ಆಯಿತು ಸೊ ನಿಮ್ಮ ಕನ್ಫ್ಯೂಷನ್ ಆಗಬಾರ್ದು ಈ ಥರ ಕೂಡ ಡ್ರಾ ಮಾಡಿ ಇಲ್ಲಿ ನಿಮಗೇನಂದರೆ ಕರೆಕ್ಟ್ ಎಕ್ಸಾಕ್ಟ್ ಆನ್ಸರ್ ಸಿಗುತ್ತೆ ಸೊ ಇನ್ ಕೇಸ್ ನೀವು ಶಾರ್ಟ್ಕಟ್ ಬೇಕಂದರೆ ಹೇಳಿದ್ನಲ್ಲ ಸೆವೆನ್ ಪ್ಲಸ್ ಲೆವೆನ್ ಈಕ್ವಲ್ ಟು ಏಯ್ಟೀನ್ ಮೈನಸ್ ಒನ್ ಅವಾಗ ಏನಾಗುತ್ತೆ ಸೆವೆಂಟೀನ್ ಬರುತ್ತೆ ಸೊ ಇದೇನಂದರೆ ಒಮ್ಮದೇ ಒಂದೇ ಪರ್ಸನನ್ನು ಎರಡು ಕಡೆ ರೆಫರ್ ಮಾಡಿದಾಗ ಇದು ಕೂಡ ಒಂದು ಶಾರ್ಟ್ಕಟ್ ಮೆಥಡ್ ಸೊ ನೆಕ್ಸ್ಟ್ ನೋಡಿರಿ ಫೈಂಡ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಅನ್ಸಾಲ್ಡ್ ಇಕ್ವೇಷನ್ ಇಲ್ಲೇನು ಮಾಡಿದ್ದಾರೆ ಒಂದು ಅನ್ಸಾಲ್ಡ್ ಇಕ್ವೇಶನ್ ಕೊಟ್ಟಿದ್ದಾರೆ ಅದಕ್ಕೆ ನೀವು ಸರಿಯಾದ ಉತ್ತರನ ಕಂಡುಹಿಡಬೇಕು ಫಸ್ಟ್ ಏನಿದೆ ಅಂದರೆ ಫೈ ಇಂಟು ಸಿಕ್ಸ್ ಇಂಟು ತ್ರೀ ಈಕ್ವಲ್ ಟು ತ್ರೀ ಫೈ ಸಿಕ್ಸ್ ಅಂತ ಬರೆದಿದ್ದಾರೆ ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂದರೆ ಒನ್ ಇಂಟು ಜೀರೋ ಇಂಟು ಫೈ ಇಕ್ವಲ್ ಟು ಫೈವ್ ಒನ್ ಜೀರೋ ಅಂತ ಬರೆದಿದ್ದಾರೆ ನೆಕ್ಸ್ಟ್ ನೀವು ಏನು ಕಂಡು ಫೈವ್ ಇಂಟು ಸಿಕ್ಸ್ ಇಂಟು ಸೆವೆನ್ ಈಕ್ವಲ್ ಟು ವಾಟ್ ಅಂತ ಸೊ ಅಬ್ಸರ್ವ್ ಮಾಡಿರಿ ಇಲ್ಲಿ ನೀವು ಯಾವುದೇ ಥರನಾದ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಝೀರೋ ಕೊಟ್ಟಿದ್ದಾರೆ ನೀವು ಇಂಟು ಏನು ಮಾಡಿದರೂ ಕೂಡ ಝೀರೋನೇ ಬರಬೇಕು ಬಟ್ ಇಲ್ಲಿ ಫೈವ್ ಟೆನ್ ಬಂದಿದೆ ಇನ್ ಕೇಸ್ ನೀವು ಕ್ಯೂಬ್ ಮಾಡ್ತೀನಿ ಅಂದರೂ ಬರಲ್ಲ ಯಾಕಂದರೆ ಫೈವ್ ಕ್ಯೂಬ್ ಎಷ್ಟಾಗುತ್ತೆ ಒನ್ ಟ್ವೆಂಟಿ ಫೈ ಬರುತ್ತೆ ಒನ್ ಕ್ಯೂಬ್ ಒನ್ ಬರುತ್ತೆ ಒನ್ ಟ್ವೆಂಟಿ ಸಿಕ್ಸ್ ಇರಬೇಕಿತ್ತು ಆನ್ಸರ್ ಸೊ ಅದು ಬರೋಲ್ಲ ಸೊ ಇಲ್ಲೇನು ಮಾಡಿದ್ದಾರೆ ಅಂದರೆ ಜಸ್ಟ್ ರೀಪ್ಲೇಸ್ಮೆಂಟ್ ಮಾಡಿದ್ದಾರೆ ನೀವು ಅಬ್ಸರ್ವ್ ಮಾಡಿರಿ ಫಸ್ಟ್ ಲಾಸ್ಟ್ ಲೆಟ್ರನ್ನ ಫಸ್ಟಿಗೆ ಬರೆದಿದ್ದಾರೆ ಫಸ್ಟ್ ಲೆಟ್ರನ್ನ ಸೆಕೆಂಡಿಗೆ ಬರೆದಿದ್ದಾರೆ ಮಿಡಲ್ ಲೆಟ್ರನ್ನ ಲಾಸ್ಟಿಗೆ ಬರೆದಿದ್ದಾರೆ ಅದೇ ಕೂಡ ಸೆಕೆಂಡಲ್ಲೂ ಅಪ್ಲೈ ಆಗಿದೆ ಇಲ್ಲಿ ಕೊನೆ ಪದನ ಏನು ಮಾಡಿದ್ದಾರೆ ಫಸ್ಟಿಗೆ ಬರೆದಿದ್ದಾರೆ ಆಮೇಲೆ ಫಸ್ಟ್ನೇ ಪದನ ಮಿಡಲಿಗೆ ಬರೆದಿದ್ದಾರೆ ಮಿಡಲ್ ಇರೋ ಪದನ ಲಾಸ್ಟಿಗೆ ಬರೆದಿದ್ದಾರೆ ಸೊ ಇದೇ ಲಾಜಿಕ್ ಕೂಡ ಎರಡರಲ್ಲೂ ಅಪ್ಲೈ ಆಗಿದೆ ಅಂದರೆ ಮೂರು ಕೂಡ ಅಪ್ಲೈ ಆಗುತ್ತೆ ಸೊ ಫಸ್ಟ್ ಏನು ಬರುತ್ತೆ ನಮ್ಮದು ಸೆವೆನ್ ಬರುತ್ತೆ ನೆಕ್ಸ್ಟ್ ಏನು ಬರುತ್ತೆ ಫಸ್ಟ್ ಲೆಟ್ರ್ ಯಾವ್ದಿದಪ್ಪ ಫೈವ್ ಬರುತ್ತೆ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಮಿಡಲ್ ಲೆಟ್ರ್ ಸಿಕ್ಸ್ ಬರುತ್ತೆ ಸೊ ಆನ್ಸರ್ ಏನಾಗುತ್ತೆ ಅಂದರೆ ಸೆವೆನ್ ಫೈ ಸಿಕ್ಸ್ ಆಪ್ಷನ್ ನಂಬರ್ ಡಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಎ ಬಿ ಸಿ ಡಿ ಆರ್ ಪ್ಲೇಯಿಂಗ್ ಅ ಕೆರಮ್ ಎ ಆ್ಯಂಡ್ ಸಿ ಆ್ಯಂಡ್ ಬಿ ಆ್ಯಂಡ್ ಡಿ ಆರ್ ಅ ಪಾರ್ಟ್ನರ್ಸ್ ಸಿ ಇಸ್ ದ ಲೆಫ್ಟ್ ಆಫ್ ಡಿ ಹೂ ಈಸ್ ಫೇಸಿಂಗ್ ದ ಸೌತ್ ದೆನ್ ಎ ಈಸ್ ಫೇಸಿಂಗ್ ಸೊ ಇಲ್ಲೇನಂದರೆ ಎ ಬಿ ಸಿ ಡಿ ಅನ್ನೋರು ಕೇರಮ್ ಬೋರ್ಡ್ ಆಡ್ತಿದ್ದಾರೆ ಅದರಲ್ಲಿ ಎರಡು ಪಾರ್ಟ್ನರ್ಶಿಪ್ ಆಡ್ ಆಡ್ ಪಾರ್ಟ್ನರ್ಶಿಪ್ಪಲ್ಲಿ ಆಡ್ತಿದ್ದಾರೆ ಎ ಮತ್ತು ಸಿ ಅನ್ನೋರು ಒಂದು ಪಾರ್ಟ್ನರ್ ಆದರೆ ಬಿ ಮತ್ತು ಬಿ ಡಿ ಇನ್ನೊಂದು ಪಾರ್ಟ್ನರ್ ಆಗಿರ್ತಾರೆ ಇಲ್ಲೇನಾಗಿದೆ ಅಂದರೆ ಸಿ ಎನ್ ಅವನು ಡಿ ಎರಡಕ್ಕೆ ಕೂತಿದ್ದಾನೆ ಡಿ ಎನ್ ಓನ ಏನು ಮಾಡಿದ್ದಾನೆ ಅಂದರೆ ಸೌತ್ ಅಂದರೆ ದಕ್ಷಿಣದ ಕಡೆ ನೋಡ್ತಾ ಇದ್ದಾನೆ ಹಾಗಾದರೆ ಎ ಯಾವ ದಿಕ್ಕಿನಲ್ಲಿ ಇದ್ದಾನೆ ಅಂತ ಕೇಳಿದ್ದಾರೆ ಸೊ ಫಸ್ಟ್ ಆಫ್ ಆಲ್ ನೀವು ಬೋರ್ಡ್ ಒಂದು ಸ್ಕ್ವೇರ್ ಡಯಾಗ್ರಾಮ್ ಹಾಕಿರಿ ಸೊ ಇದು ದಿಕ್ಕಿಂದು ನೆನ್ಪಿಟ್ಕೋರಿ ಆಗಲೇ ಹೇಳ್ದಂಗೆ ಮೇಲುಗಡೆ ನಾರ್ತ್ ಕೆಳಗಡೆ ಸೌತ್ ಈ ಕಡೆ ಈಸ್ಟ್ ಈ ಕಡೆ ವೆಸ್ಟ್ ಸೊ ಇಲ್ಲಿ ನೋಡಿರಿ ನಾನು ಕ್ಯಾರ್ ಬೋರ್ಡ್ನ ಡ್ರಾ ಮಾಡಿದ್ದೀನಿ ಇಮ್ಯಾಜಿನೇಷನ್ ಮಾಡಿರಿ ಸ್ಕ್ವೇರ್ ಇದೆ ಸೊ ಇಲ್ಲೇನಂದರೆ ಇಬ್ಬರು ಪಾರ್ಟ್ನರ್ ಇದ್ದಾರೆ ಎ ಮತ್ತು ಸಿ ಮತ್ತು ಬಿ ಮತ್ತು ಡಿ ಸೊ ಇವರಿಬ್ಬರು ಪಾರ್ಟ್ನರ್ ಸೊ ಇಲ್ಲೇನಾಗಿದೆ ಅಂದರೆ ಸಿ ಅನ್ನೋನು ಡಿ ಬಳಗಡೆ ಇದ್ದಾನೆ ಡಿ ಬಳಗಡೆ ಇದೆ ಸಿ ಅನ್ನೋನು ಡಿನ ಎಡಗಡೆ ಇದ್ದಾನೆ ಡಿ ಅನ್ನೋನು ಏನು ಮಾಡಿದ್ದಾರೆ ಅಂದರೆ ದಕ್ಷಿಣದ ಕಡೆ ದಿಕ್ ಮಾಡಿದ್ದಾನೆ ಸೊ ದಕ್ಷಿಣದ ಕಡೆ ಅಂದರೆ ಸೌತ್ ಕೆಳಗಡೆ ದಿಕ್ ಮಾಡಿದ್ದಾನೆ ಸೊ ನಾನೇನು ಮಾಡ್ತೀನಿ ಡಿ ಅನ್ನೋನ ಈ ಕಡೆ ತಗೋತೀನಿ ಸೊ ನಾನೀಗ ದಕ್ಷಿಣದ ಕಡೆ ದಿಕ್ ಮಾಡಿದ್ದೀನಿ ಅಂದ್ಕೊರಿ ನಾನೇನು ಮಾಡಿದ್ದೀನಿ ದಕ್ಷಿಣದ ಕಡೆ ದಿಕ್ ಮಾಡಿದ್ದೀನಿ ಡಿ ಎ ನಾನು ನನ್ನ ಎಡಕ್ ಸಾರಿ ಸಿ ಎ ನೋನು ನಾನು ಎಡಕಿದ್ದಾನೆ ಸೊ ಎಲ್ಲಂದರೆ ಈ ಕಡೆ ಬರುತ್ತೆ ಸೊ ಸಿ ಲೆಫ್ಟ್ ಆದಮೇಲೆ ಸಿ ಪಾರ್ಟ್ನರ್ ಯಾರಪ್ಪ ಏ ಈ ಕಡೆ ಬರ್ತಾನೆ ಡಿ ಪಾರ್ಟ್ನರ್ ಯಾರು ಬಿ ಈ ಕಡೆ ಬರ್ತಾನೆ ಇವಾಗ ನಿಮ್ಮ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ಏ ಯಾವ ದಿಕ್ಕನ್ನ ಫೇಸ್ ಮಾಡ್ತಿದ್ದಾನೆ ಅಂತ ಕೇಳಿದ್ದಾರೆ ಸೊ ಕ್ಯಾರಮ್ ಬೋರ್ಡ್ ಆಡ್ಬೇಕಾದ್ರೆ ಏ ಈ ಕಡೆ ಕೂತಿರ್ತಾನೆ ಏ ಈ ದಿಕ್ಕಂದರೆ ಯಾವ ದಿಕ್ಕು ಈಸ್ಟ್ ಡೈರೆಕ್ಷನ್ನ ಫೇಸ್ ಮಾಡ್ತಿದ್ದಾನೆ ಪೂರ್ವ ದಿಕ್ಕನ್ನ ಫೇಸ್ ಮಾಡ್ತಿದ್ದಾನೆ ಹಾಗಾಗಿ ಉತ್ತರ ಏನಾಗುತ್ತೆ ಅಂದರೆ ಆಗುತ್ತೆ ಸೊ ಈ ಕ್ವಶನನ್ನ ನೀವು ಸಾಲ್ವ್ ಮಾಡ್ಬೇಕಾದ್ರೆ ಬೋರ್ಡ್ ಡೈಗ್ರಾಮ್ ಹಾಕಿ ಸೊ ದಿಕ್ಕುಗಳನ್ನ ನೆನಪಿಟ್ಕೊಂಡು ಮಾಡಿದ್ರೆ ಈಸಿಯಾಗಿ ಬರುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವೆಶನ್ ಏನಂದರೆ ಸ್ಟ್ ಸಿಲೋಲಿಸಮ್ಸ್ ಮೇಲೆ ಇದೆ ಇಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟಿದರೆ ಅದ್ರ ಮೇಲೆ ಮೂರು ಕನ್ಕ್ಲೂಷನ್ ಕೊಟ್ಟಿದರೆ ಅದ್ರ ಮೇಲೆ ನೀವೇನಂದರೆ ಆಪ್ಷನ್ನ ಕರೆಕ್ಟ್ ಅಂತ ಸರಿ ಅಥವಾ ತಪ್ಪಂತ ಹೇಳಬೇಕು ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅಂದರೆ ಕಾಮಿಕ್ ಬುಕ್ಸ್ ಕಂಟೆಂಟ್ಸ್ ಪಿಚ್ಚರ್ ಸೊ ಈ ಕಾಮಿಕ್ಸ್ ಬುಕ್ ಅಂದರೆ ಕಾಮಿಡಿ ಬುಕ್ಸ್ ಏನಂದರೆ ಪಿಚ್ಚರ್ಸ್ ಇದೆ ಅಂತ ಹೇಳ್ತಾರೆ ಅದೇ ಥರನ ಈ ಕನ್ಕ್ಲೂಷನ್ ನೋಡಿರಿ ಆಲ್ ಬುಕ್ಸ್ ಕಂಟೆಂಟ್ ಫಿಚ ಪಿಚ್ಚರ್ಸ್ ಎಲ್ಲ ಪುಸ್ತಕದಲ್ಲೂ ಚಿತ್ರಗಳಿರುತ್ತೆ ಅಂತ ಹೇಳಿದ್ದಾರೆ ಬುಕ್ಸ್ ಮೇ ಆರ್ ಮೆ ನಾಟ್ ಕಂಟೆಂಟ್ ಪಿಚ್ಚರ್ಸ್ ಕೆಲವೊಂದು ಬುಕ್ಕಲ್ಲಿ ಚಿತ್ರಗಳಿರ್ಬೋದು ಇನ್ನು ಕೆಲವೊಂದು ಬುಕ್ಸಲ್ಲಿ ಚಿತ್ರಗಳಿರಲ್ಲ ಅಂತ ಕೊಟ್ಟಿದ್ದಾರೆ ಬುಕ್ಸ್ ಅದರ್ ದ್ಯಾನ್ ಕಾಮಿಕ್ಸ್ ಬುಕ್ಸ್ ಡಸ್ ನಾಟ್ ಕಂಟೆಂಟ್ ಪಿಚ್ಚರ್ಸ್ ಕಾಮಿಕ್ಸ್ ಪುಸ್ತಕ ಬಿಟ್ಟು ಬೇರೆ ಪುಸ್ತಕದಲ್ಲಿ ಚಿತ್ರಗಳಿರಲ್ಲ ಅಂತ ಕೊಟ್ಟಿದ್ದಾರೆ ಸೊ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಕಾಮಿಕ್ಸ್ ಪುಸ್ ಪುಸ್ತಕದಲ್ಲಿ ಚಿತ್ರ ಇದೆ ಅಂದರೆ ಬೇರೆ ಪುಸ್ತಕದಲ್ಲಿ ಚಿತ್ರ ಇರುತ್ತೆ ಇರಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಕೆಲವೊಂದು ಪುಸ್ತಕದಲ್ಲಿ ಚಿತ್ರ ಇರುತ್ತೆ ಇನ್ನು ಕೆಲವೊಂದು ಪುಸ್ತಕದಲ್ಲಿ ಚಿತ್ರ ಇರೋಲ್ಲ ಸೊ ಹಾಗಾಗಿ ಮೂರನೇ ಕನ್ಕ್ಲೂಷನ್ ಏನು ಹೇಳಿದರೆ ಕಾಮಿಕ್ಸ್ ಬುಕ್ ಪುಸ್ತಕ ಬಿಟ್ಟು ಬೇರೆ ಪುಸ್ತಕದಲ್ಲಿ ಚಿತ್ರ ಇಲ್ಲ ಅಂತ ಹೇಳಿದರೆ ಹಾಗಾಗಿ ಈ ಕನ್ಕ್ಲೂಷನ್ ಅಂದರೆ ರಾಂಗ್ ಆಗುತ್ತೆ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಏನಿದೆ ಫಸ್ಟ್ ಕನ್ಕ್ಲೂಷನಲ್ಲಿ ಏನಿದೆ ಅಂದರೆ ಎಲ್ಲ ಪುಸ್ತಕದಲ್ಲಿ ಚಿತ್ರ ಇರುತ್ತೆ ಅಂತ ಹೇಳಿದ್ದಾರೆ ಸೊ ನಮಗೆ ಗೊತ್ತಿಲ್ಲ ನಮಗೇನು ಕೊಟ್ಟಿದ್ದಾರೆ ಅಂದರೆ ಬರೀ ಕಾಮಿಕ್ ಪುಸ್ತಕದಲ್ಲಿ ಮಾತ್ರ ಚಿತ್ರ ಇದೆ ಅಂತ ಕೊಟ್ಟಿದ್ದಾರೆ ಹಾಗಾಗಿ ನಾವು ಎಲ್ಲ ಪುಸ್ತಕದಲ್ಲಿ ಇದೆಯಾ ಇಲ್ವಾ ಅಂತ ನಾವು ಕಂಡುಹಿಡ್ಯಕ್ಕಾಗಲ್ಲ ಹಾಗಾಗಿ ಈ ಕನ್ಕ್ಲೂಷನ್ ಕೂಡ ಏನಂದರೆ ರಾಂಗ್ ಆಗುತ್ತೆ ಸೊ ಎರಡನೇ ಕನ್ಕ್ಲೂಷನ್ ನೋಡಿರಿ ಕೆಲವೊಂದು ಪುಸ್ತಕದಲ್ಲಿ ಪಿಚ್ಚರ್ಸ್ ಇರ್ಬೋದು ಚಿತ್ರಗಳಿರ್ಬೋದು ಇನ್ನು ಕೆಲವೊಂದು ಪುಸ್ತಕದಲ್ಲಿ ಚಿತ್ರಗಳು ಚಿತ್ರಗಳಿರೋಕ್ಕಾಗಲ್ಲ ಸೊ ಅದು ನಮಗೆ ಅಪ್ಲೈ ಆಗುತ್ತೆ ಯಾಕಂದರೆ ಅವ್ರು ಬರೀ ಕಾಮಿಕ್ಸ್ ಪುಸ್ತಕದ ಬಗ್ಗೆ ಮೆನ್ಷನ್ ಮಾಡಿದ್ರಿಂದ ಇನ್ನು ಕೆಲವೊಂದರಲ್ಲಿ ಇರ್ಬೋದು ಅಥವಾ ಇರದೇ ಇರ್ಬೋದು ಹಾಗಾಗಿ ಏನಂದರೆ ಕನ್ಕ್ಲೂಷನ್ ಟು ಫಾಲೋ ಆಗುತ್ತೆ ಇಲ್ಲಿ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಬಿ ಓನ್ಲಿ ಕನ್ಕ್ಲೂಷನ್ ಟು ಫಾಲೋ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿರಿ ನೆಕ್ಸ್ಟ್ ಕ್ವಶನು ಇದು ತುಂಬ ಸಿಂಪಲ್ ಇದೆ ಇದಕ್ಕೆ ನೀವೇನು ಮಾಡಬೇಕಂದ್ರೆ ಸಬ್ಸ್ಕ್ರಿಪ್ಷನ್ ಮಾಡಬೇಕು ಸೊ ಇಲ್ಲಿ ನೋಡಿರಿ ತ್ರೀ ಇಂಟು ತ್ರೀ ಬೈ ಫೈ ಇಂಟು ತ್ರೀ ಇಂಟು ತ್ರೀ ಬೈ ಫೈ ಇಂಟು ಟೂ ಇಂಟು ತ್ರೀ ಇಂಟು ತ್ರೀ ಬೈ ಫೈ ಇಂಟು ಟೂ ಬೈ ಫೈ ಪ್ಲಸ್ ಟೂ ಬೈ ಫೈ ಇಂಟು ಟೂ ಬೈ ಫೈ ಅಂತ ಕೇಳಿದ್ದಾರೆ ಸೊ ನಾನೇನು ಮಾಡ್ತೀನಿ ಅಂದರೆ ಸಬ್ಸ್ಟ್ಯೂಷನ್ ಮಾಡ್ತೀನಿ ಏನು ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ ಅಂದರೆ ಎ ಇಕ್ವಲ್ಟು ತ್ರೀ ಇಂಟು ತ್ರೀ ಬೈ ಫೈ ಅಂತ ಸಬ್ಸ್ಟ್ಯೂಟ್ ಮಾಡ್ತೀನಿ ಬಿ ಇಕ್ವಲ್ಟು ಟೂ ಬೈ ಫೈ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಸೊ ಇವಾಗ ಇಲ್ಲೇನಾಗುತ್ತೆ ಅಂದರೆ ತ್ರೀ ಇಂಟು ತ್ರೀ ಬೈ ಫೈವದಲ್ಲಿ ಏ ಬರುತ್ತೆ ತ್ರೀ ಇಂಟು ತ್ರೀ ಬೈ ಫೈವಲ್ಲಿ ಎ ಬರುತ್ತೆ ಟೂ ಬೈ ಫೈದಲ್ಲಿ ಬಿ ಬರುತ್ತೆ ಸೊ ನೋಡಿ ಟೂ ಇಂಟು ತ್ರೀ ಬೈ ಫೈದಲ್ಲಿ ಎ ಬರುತ್ತೆ ಅದೇ ಥರನಾಗಿ ಟು ಬೈ ಫೈವಲ್ಲಿ ಪ್ಲಸ್ ಬಿ ಇಂಟು ಬಿ ಸೊ ಇದೇನಾಗತ್ತಂದರೆ ಎ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಸೊ ಇದೇನಪ್ಪ ಅಂದರೆ ಎ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಯಾವ ಫಾರ್ಮುಲಾ ಆಗುತ್ತೆಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಆಗುತ್ತೆ ಸೊ ಇಲ್ಲಿ ಎ ಪ್ಲಸ್ ಬಿ ಅಂದರೆ ನಾವು ಏನು ಮಾಡಿದ್ದೀವಿ ಎ ಅಂದರೆ ತ್ರೀ ಇಂಟು ತ್ರೀ ಬೈ ಫೈವ್ ಮಾಡಿದ್ವಿ ಬಿ ಅಂದರೆ ಟು ಬೈ ಫೈವ್ ಮಾಡಿದ್ರಿ ಅಲ್ಲಿ ಸಬ್ಷ್ ಮಾಡಿರಿ ತ್ರೀ ಇಂಟು ತ್ರೀ ಬೈ ಫೈ ಪ್ಲಸ್ ಟೂ ಬೈ ಫೈವ್ ಹೋಲ್ ಸ್ಕ್ವೇರ್ ಸೊ ಇಲ್ಲಿ ನೋಡಿರಿ ಈ ಥರ ಇದ್ದಾಗ ನೀವು ಫಸ್ಟ್ ಫೈನ ತ್ರೀಯಿಂದ ಇಂಟು ಮಾಡಬೇಕು ಐದು ಮೂರಲೆ ಹದಿನೈದು ಪ್ಲಸ್ ಮೂರು ಎಷ್ಟಾಯಿತು ಹದಿನೆಂಟು ಬೈ ಐದು ಪ್ಲಸ್ ಎರಡು ಬೈ ಐದು ಹೋಲ್ ಸ್ಕ್ವೇರ್ ಸೊ ಇಲ್ಲೇನಂದರೆ ಛೇದಗಳು ಸೇಮ್ ಇದೆ ಹಾಗಾಗಿ ನಾವೇನಂದರೆ ಅಡಿಷನ್ ಮಾಡ್ಬೋದು ಸೊ ಛೇದಗಳು ಸೇಮ್ ಇದೆ ಅಡಿಷನ್ ಮಾಡಿರಿ ಫೈ ಏಯ್ಟೀನ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಹದಿನೆಂಟು ಪ್ಲಸ್ ಎರಡು ಮಾಡಿದರೆ ಏನಾಗುತ್ತೆ ಇಪ್ಪತ್ತಾಗುತ್ತೆ ಇಪ್ಪತ್ತು ಡಿವೈಡೆಡ್ ಬೈ ಫೈ ಹೋಲ್ ಸ್ಕ್ವೇರ್ ಐದು ಐದೊಂದಲೇ ಐದು ನಾಲ್ಕುಲೇ ನಾಲ್ಕು ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ ಹದಿನಾರು ಬರುತ್ತೆ ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಹದಿನಾರು ಆಗುತ್ತೆ ಸೊ ನೀವು ಇನ್ ಕೇಸ್ ಟ್ರಡಿಷ್ನಲ್ ಮೆಥಡಲ್ಲೇ ಮಾಡ್ತಾ ಹೋದರೆ ಟೈಮ್ ಭಾಳ ಕನ್ಸ್ಯೂಮ್ ಆಗುತ್ತೆ ಕೆಲವೊಂದು ಕಡೆ ನೀವೇನೆಂದರೆ ಶಾರ್ಟ್ಸ್ ಶಾರ್ಟ್ ಟ್ರಿಕ್ಸ್ ಅಥವಾ ಫಾರ್ಮುಲಾನ ಅಪ್ಲೈ ಮಾಡಬೇಕು ಏನಾಗುತ್ತೆ ನಿಮ್ಗೆ ಆನ್ಸರ್ಸು ತುಂಬ ಈಸಿಯಾಗಿ ಬರುತ್ತೆ ಸೊ ಈ ಕೇಸಲ್ಲೂ ಕೂಡ ನೀವೇನಾದರೂ ನಾರ್ಮಲ್ ಮೆಥಡಲ್ಲಿ ಇಂಟು ಮಾಡ್ತಾ ಅಡಿಷನ್ ಮಾಡ್ತಾ ಹೋದರೆ ತುಂಬ ಟೈಮ್ ತಗೊಳುತ್ತೆ ಹಾಗಾಗಿ ನೀವೇನಂದರೆ ಫಾರ್ಮುಲಾ ಸಬ್ಸ್ಟ್ಯೂಟ್ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಆನ್ಸರ್ ಬರುತ್ತೆ ಆನ್ಸರ್ ಅಂದರೆ ಸಿಕ್ಸ್ಟೀನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಫೈವ್ ಬೆಲ್ಸ್ ಬಿಗ್ಯಾನ್ ಟು ಟೋಲ್ ಟುಗೆದರ್ ಅಟ್

ಮತ್ತು ಎಷ್ಟು ಸೆಕೆಂಡ್ಸ್ ಆದಮೇಲೆ ಅವೆಲ್ಲ ಕೂಡಿ ಒಟ್ಟಿಗೆ ಹೊಡ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ ಒಟ್ಟಿಗೆ ಬಾರಿಸುತ್ತೆ ಅಂತ ಹೇಳಿದ್ದಾರೆ ಸೊ ನೋಡ್ರಿ ನಮಗೇನಿದೆ ಆರು ಏಳು ಎಂಟು ಒಂಬತ್ತು ಮತ್ತು ಹನ್ನೆರಡು ಅಂತಿದೆ ಸೊ ಇದನ್ನು ನಾವೇನು ಮಾಡಬೇಕಂದ್ರೆ ಎಲ್ ಸಿ ಎಮ್ ತೊಗೋಬೇಕು ಗಂಟೆ ಈಗ ಒಂದು ಸಾರಿ ಬಾರಿಸಿದ್ರೆ ಒಟ್ಟಿಗೆ ಇನ್ನೊಂದು ಸಾರಿ ಬಾರಿಸೋಕೆ ಎಷ್ಟು ಸೆಕೆಂಡ್ಸ್ ಅಂತ ಕೇಳಿದ್ದಾರೆ ಸೊ ಐದು ಗಂಟೆಗಳು ಒಂದೊಂದು ಟೈಮಿಗೆ ಒಂದೊಂದು ಬಾರಿಸುತ್ತೆ ಹಾಗೆ ನಾವು ಒಟ್ಟು ಸಮಯನ ಕಂಡಿಡಿಬೇಕು ಸೊ ಇಲ್ಲೇನು ಮಾಡೋಣ ಎಲ್ ಸಿ ಎಮ್ನ ಕಂಡುಹಿಡ್ಯೋಣ ಫಸ್ಟ್ ಸ್ಮಾಲ್ ನಂಬರಿಂದ ಡಿವೈಡ್ ಮಾಡೋಣ ಎರಡರಿಂದ ಮಾಡಿರಿ ಎರಡು ಮೂರಲೇ ಏಳು ಎರಡು ನಾಲ್ಕಲೇ ಒಂಬತ್ತು ಎರಡು ಆರಲೇ ನೆಕ್ಸ್ಟ್ ಕೂಡ ಎರಡರಿಂದ ಮಾಡಿರಿ ಮೂರು ಕ್ಯಾನ್ಸಲ್ ಆಗೋಲ್ಲ ಹಾಗೆ ಇಡ್ರಿ ಏಳು ಆಗೋಲ್ಲ ಎರಡು ಎರಡಲೇ ಎರಡು ಒಂಬತ್ತು ಎರಡು ಮೂರಲೇ ಸೊ ನೆಕ್ಸ್ಟು ಟೂ ಇಂದ ಕಾಮನ್ ಮಲ್ಟಿಪಲ್ ಯಾವುದೂ ಇಲ್ಲ ನೆಕ್ಸ್ಟ್ ಏನು ಮಾಡ್ತೀವಿ ತ್ರೀಯಿಂದ ಮಾಡ್ತೀವಿ ಮೂರು ಒಂದಲೇ ಮೂರು ಏಳೇ ಎರಡು ಕೂಡ ಆಗೋಲ್ಲ ಒಂಬತ್ತು ಆಗುತ್ತೆ ಮೂರು ಮೂರಲೇ ಮೂರೊಂದಲೇ ನೆಕ್ಸ್ಟ್ ಯಾವುದೇ ಕಾಮನ್ ಮಲ್ಟಿಪ್ಲ ಮಲ್ಟಿಪ್ಲೈ ಇಲ್ಲ ಸೊ ನಾವೇನು ಮಾಡ್ತೀವಿ ಎಲ್ ಸೆಮ್ನ ಟೂ ಇಂಟು ಟೂ ಟೂ ಇಂಟು ತ್ರೀ ತ್ರೀ ಇಂಟು ಒನ್ ಒನ್ ಇಂಟು ಸೆವೆನ್ ಸೆವೆನ್ ಇಂಟು ಟೂ ಟು ಇಂಟು ತ್ರೀ ಈ ಥರ ಮಾಡ್ತೀವಿ ಸೊ ಇವಾಗ ನೋಡಿರಿ ಎರಡೆರಡಲೇ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ಒಂದಲೇ ಹನ್ನೆರಡು ಹನ್ನೆರಡು ಏಳೇ ಎಂಬತ್ನಾಲ್ಕು ಎಂಬತ್ನಾಲ್ಕೆ ಎರಡಲೇ ಎಂಬತ್ನಾಲ್ಕು ಎಂಬತ್ನಾಲ್ಕೆರಡಲೇ ಎಷ್ಟು ನೂರ ಅರವತ್ತೆಂಟು ಸೊ ನೂರ ಅರವತ್ತೆಂಟು ಮೂರಲೆ ನೂರ ಅರವತ್ತೆಂಟು ಮೂರಲೆ ಮಾಡಿದಾಗ ಎಷ್ಟು ಬರುತ್ತೆ ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಕೈಲ ಬಂತು ಎರಡು ಮೂರಾರಲೆ ಹದಿನೆಂಟು ಪ್ಲಸ್ ಎರಡು ಇಪ್ಪತ್ತು ಬಂತು ಎರಡು ಮೂರೊಂದಲೆ ಮೂರು ಪ್ಲಸ್ ಒಂದು ಎರಡು ಐದು ಸೊ ಐದುನೂರ ನಾಲ್ಕನೇ ಸೆಕೆಂಡ್ಸ್ಗೆ ಅವೆಂದರೆ ಮತ್ತೆ ಒಟ್ಟಿಗೆ ಬರೆಸ್ತವೆ ಸೊ ಹಾಗೆ ಉತ್ತರ ಏನಾಗುತ್ತೆ ಅಂದರೆ ಐದುನೂರ ನಾಲ್ಕು ಸೆಕೆಂಡ್ಸು ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ ಇದು ಲ ಸಹ ಮತ್ತು ಮಸ ಆಮೇಲಿರುತ್ತೆ ಮಸ ಆಮೇಲಿರುತ್ತೆ ಸೊ ನೀವು ಏನಂದ್ರೆ ಎಲ್ಲ ಗಂಟೆಗಳದ್ದು ಲಸ ತೆಗೆದುಬಿಟ್ರೆ ಅದೇ ನಿಮ್ಮ ಉತ್ತರ ಆಗಿರುತ್ತೆ ಸೊ ಇಲ್ಲಿ ನಮ್ಮ ಲಸ ತೆಗೆದಾಗ ಎಷ್ಟು ಉತ್ತರ ಬಂತಪ್ಪ ಅಂದರೆ ಐದುನೂರ ನಾಲ್ಕು ಸೆಕೆಂಡ್ಸ್ ಬಂತು ಹೋ ಸೊ ಹಾಗಾಗಿ ನಮ್ಮ ಉತ್ತರ ಅಂದರೆ ಐದುನೂರ ನಾಲ್ಕು ಸೆಕೆಂಡ್ಸು ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಫೈಂಡ್ ದ ವ್ಯಾಲ್ಯೂ ಆಫ್ ಅಂತ ಕೇಳಿದ್ದಾರೆ ಸೊ ಈ ಥರ ಕೊಂಡಾಗ ನೀವು ಇನ್ನೂ ಸಿಂಪ್ಲಿಫೈ ಮಾಡ್ಕೋಬೇಕು ಇಲ್ಲಿ ನೋಡಿರಿ ನಾ ಫಸ್ಟು ಕ್ವಶನ್ಸ್ ನಂಬರ್ ಒನ್ ಫಿಫ್ಟಿ ಸಿಕ್ಸ್ ಪಾಯಿಂಟ್ ಟು ಫೈ ಪ್ಲಸ್ ಝೀರೋ ಪಾಯಿಂಟ್ ಜೀರೋ ಜೀರೋ ಏಯ್ಟ್ ಒನ್ ಮೈನಸ್ ಪಾಯಿಂಟ್ ಝೀರೋ ತ್ರೀ ಸಿಕ್ಸ್ ಒನ್ ಸೊ ಈ ಥರ ಇದ್ದಾಗ ನಾನು ಏನು ಮಾಡ್ತೀನಿ ಅಂದರೆ ಡೆಸಿಮಲ್ಸ್ನ ರಿಮೂವ್ ಮಾಡಿಬಿಡ್ತೀನಿ ಇಲ್ಲ ಯಾವುದು ದಶಾಂಶಗಳನ್ನ ಇಡೋಲ್ಲ ಸೊ ಇದು ಏನಾಗುತ್ತೆ ಅಂದರೆ ಒನ್ ಫಿಫ್ಟಿ ಸಿಕ್ಸ್ ಟು ಫೈ ಸೊ ಇಲ್ಲಿ ಬಿಂದು ಆದಮೇಲೆ ಎಷ್ಟು ಅಂಕಿಗಳಿದೆ ಒಂದು ಎರಡು ಹಾಗಾಗಿ ಇಂಟು ನೂರು ಮಾಡಬೇಕು ಹಾಗಾಗಿ ನಾನು ಡಿವೈಡೆಡ್ ಬೈ ನೂರು ಮಾಡ್ತಿದ್ದೀನಿ ಸೊ ನೆಕ್ಸ್ಟ್ ನೋಡಿರಿ ಏಯ್ಟಿ ಒನ್ ಡಿವೈಡೆಡ್ ಬೈ ಬಿಂದುಗಳಾದಮೇಲೆ ಎಷ್ಟು ಅಂಕಿಗಳಿದೆ ಒಂದು ಎರಡು ಮೂರು ನಾಲ್ಕು ಹಾಗಾಗಿ ನಾನು ನಾಲ್ಕು ಸೊನ್ನೆಗಳು ಇಡ್ತೀನಿ ಒಂದು ಎರಡು ಮೂರು ನಾಲ್ಕು ಇಲ್ಲಿ ಕೂಡ ಅಷ್ಟೇ ಮುನ್ನೂರ ಅರವತ್ತೊಂದು ಸೊ ಬಿಂದುಗಳಾದಮೇಲೆ ಎಷ್ಟು ಅಂಕಿಗಳಿದೆ ಒಂದು ಎರಡು ಮೂರು ನಾಲ್ಕು ಹಾಗಾಗಿ ನಾಲ್ಕು ಸೊನ್ನೆಗಳು ಬರುತ್ತೆ ಸೊ ಇವಾಗ ನೋಡಿರಿ ನೂರು ಐವತ್ತಾರು ಇಪ್ಪತ್ತೈದು ಅಂದರೆ ಎಷ್ಟು ಅಪ್ಪ ಅಂದರೆ ಒನ್ ಟ್ವೆಂಟಿ ಫೈವ್ ಸ್ಕ್ವೇರ್ ಆಗುತ್ತೆ ಫಸ್ಟ್ ಆಪ್ಷನ್ ಅಂದರೆ ಒನ್ ಟ್ವೆಂಟಿ ಫೈ ಸ್ಕ್ವೇರ್ ಡಿವೈಡೆಡ್ ಬೈ ಟೆನ್ ಸ್ಕ್ವೇರ್ ಆಗುತ್ತೆ ಸೆಕೆಂಡ್ ಅಂದರೆ ನೈನ್ ಸ್ಕ್ವೇರ್ ಡಿವೈಡೆಡ್ ಬೈ ಹಂಡ್ರೆಡ್ ಸ್ಕ್ವೇರ್ ಆಗುತ್ತೆ ತರ್ಡ್ ಏನಾಗುತ್ತಂದರೆ ತ್ರೀ ಸಿಕ್ಸ್ಟಿ ಒನ್ ನೈನ್ಟೀನ್ ಸ್ಕ್ವೇರ್ ಡಿವೈಡೆಡ್ ಬೈ ಹಂಡ್ರೆಡ್ ಸ್ಕ್ವೇರ್ ಆಗುತ್ತೆ ಸೊ ಇಲ್ಲೆಲ್ಲ ಸ್ಕ್ವೇರು ರೂಟ್ ಕ್ಯಾನ್ಸಲ್ ಆಗುತ್ತೆ ನಮ್ಗೆ ಏನು ಉಳಿಯುತ್ತೆ ಅಂದರೆ ಒನ್ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಟೆನ್ ಪ್ಲಸ್ ನೈನ್ ಡಿವೈಡೆಡ್ ಬೈ ಹಂಡ್ರೆಡ್ ಪ್ಲಸ್ ಮೈನಸ್ ನೈನ್ಟೀನ್ ಡಿವೈಡೆಡ್ ಬೈ ಹಂಡ್ರೆಡ್ ಆಗುತ್ತೆ ಸೊ ಇಲ್ಲಿ ನೋಡಿ ಯಾವುದು ಛೇದಗಳು ಸೇಮ್ ಡಿನಾಮಿನೇಟ್ರ್ ಯಾವುದು ಕರೆಕ್ಟಾಗಿಲ್ಲ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಲಸ ತೆಗಿತೀವಿ ಹತ್ತು ಮತ್ತು ನೂರು ಲಸ ತೆಗೆದ್ರೆ ಹೈಯೆಸ್ಟ್ ಕಾಮನ್ ಯಾವುದಿದೆ ನೂರಿದೆ ಅದೇ ಲಸ ಆಗುತ್ತೆ ಸೊ ಇಲ್ಲಿ ಎಷ್ಟು ಬರುತ್ತಪ್ಪ ಅಂದರೆ ಹಂಡ್ರೆಡ್ ಸೊ ಹತ್ತಲೇ ನೂರು ಹಾಗಾಗಿ ಸಾವಿರದ ಐದುನೂರ ಸಾವಿರದ ಎರಡು ನೂರ ಐವತ್ತಾಗುತ್ತೆ ಪ್ಲಸ್ ಒಂಬತ್ತು ಮೈನಸ್ ಹತ್ತೊಂಬತ್ತು ಸೊ ಇಲ್ಲಿ ನೋಡಿರಿ ಪ್ಲಸ್ ಒಂಬತ್ತು ಮೈನಸ್ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಒಂಬತ್ತು ಕಳೆದ್ರೆ ಹತ್ತು ಉಳೀತು ಸೊ ಮೈನಸ್ ಟೆನ್ ಮಾಡಬೇಕಾಗುತ್ತೆ ಒಂದು ಸಾವಿರದ ಎರಡುನೂರ ಐವತ್ತು ಐವತ್ತು ಎಷ್ಟು ಉಳಿತು ಮೈನಸ್ ಟೆನ್ ಡಿವೈಡೆಡ್ ಬೈ ಹಂಡ್ರೆಡ್ ಒಂದು ಸಾವಿರದ ಎರಡುನೂರ ಐವತ್ತರೊಳಗೆ ಹತ್ತು ಕಳೆದ್ರೆ ಸಾವಿರದ ಎರಡುನೂರ ನಲವತ್ತು ಆಗುತ್ತೆ ಸಾವಿರದ ಎರಡು ನೂರ ನಲ್ವತ್ತು ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿರಿ ಇಲ್ಲೊಂದು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಇನ್ನೆಷ್ಟು ಉಳಿತು ಒಂದು ಸೊನ್ನೆ ಉಳಿಯುತ್ತೆ ಸೊ ಅದನ್ನು ಒಂದು ಜಾಗ ಬಿಟ್ಟಿಡ್ತೀವಿ ಸೊ ಉತ್ತರ ಎಷ್ಟು ಬರುತ್ತಪ್ಪ ಅಂದರೆ ಟ್ವೆಲ್ ಪಾಯಿಂಟ್ ಫೋರ್ ಬರುತ್ತೆ ಸೊ ಇಲ್ಲಿ ನಿಮ್ದು ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ ನಿಮಗೆ ಡೆಸಿಮಲ್ಸಲ್ಲಿ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಸೊ ನೀವು ಅದನ್ನು ಸಿಂಪ್ಲಿಫೈ ಮಾಡಿಕೊಂಡು ಮಾಡಿದ್ರೆ ನಿಮ್ಗೆ ಉತ್ತರ ತುಂಬ ಈಸಿಯಾಗಿ ಬರುತ್ತೆ ಸೊ ಇಲ್ಲಿ ಉತ್ತರ ಎಷ್ಟು ಬರುತ್ತಪ್ಪ ಅಂದರೆ ಹನ್ನೆರಡು ಬಿಂದು ನಾಲ್ಕು ಬರುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿರಿ

ಮೂವತ್ತು ದಿನದಲ್ಲಿ ಮಾಡ್ತಾನೆ ಸೊ ನಮಗೆ ಟೋಟಲ್ ವರ್ಕ್ ಗೊತ್ತಿಲ್ಲ ಸೊ ಟೋಟಲ್ ವರ್ಕ್ ನಾವು ಎಲ್ ಸಿ ಎಮ್ ಮಾಡಬೇಕಾಗುತ್ತೆ ಸೊ ಇಪ್ಪತ್ತು ಮತ್ತು ಮೂವತ್ತರದ್ದು ಎಲ್ ಸಿ ಎಮ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂದರೆ ಟೋಟಲ್ ವರ್ಕ್ ಸಿಕ್ಸ್ಟಿ ಯೂನಿಟ್ಸ್ ಅಂತ ಬರುತ್ತೆ ಸಿಕ್ಸ್ಟಿ ಬರುತ್ತೆ ನಾವು ಸಿಕ್ಸ್ಟಿಟ್ಸ್ ಅಂತ ಬರ್ಕೊಳ್ಳೋಣ ಸೊ ಎ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾನೆ ಅಂದರೆ ಸಿಕ್ಸ್ ಸಿಕ್ಸ್ಟಿ ಡಿವೈಡೆಡ್ ಬೈ ಟ್ವೆಂಟಿ ಟೋಟಲ್ ವರ್ಕ್ ಡಿವೈಡೆಡ್ ಬೈ ನಂಬರ್ ಆಫ್ ಡೇಸ್ ಸೊ ಸೊನ್ನೆ ಸೊನ್ನೆ ಎರಡೊಂದಲೆ ಎರಡು ಮೂರಲೆ ಒಂದಿನಕ್ಕೆ ಮೂರು ಯೂನಿಟ್ ಮಾಡ್ತಾನೆ ಅದೇ ಥರನಾಗ ಬಿ ಎಷ್ಟು ಮಾಡ್ತಾನೆ ಅಂದರೆ ಸಿಕ್ಸ್ಟಿ ಡಿವೈಡೆಡ್ ಬೈ ತರ್ಟಿ ಮೂವತ್ತೊಂದ್ಲೆ ಮೂವತ್ತೆರಡಲೇ ಎರಡು ಯುನಿಟ್ ಮಾಡ್ತಾನೆ ಸೊ ಎ ಮತ್ತು ಬಿ ಕೊಡಿ ಒಂದಿನದಲ್ಲಿ ಎಷ್ಟು ಯುನಿಟ್ ಮಾಡ್ತಾರೆ ಐದು ಯುನಿಟ್ ಮಾಡ್ತಾರೆ ಸೊ ಟೋಟಲ್ ಯೂನಿಟ್ ಎಷ್ಟಿದೆ ಅರುವತ್ತು ಯೂನಿಟ್ ಇದೆ ಒಂದು ದಿನಕ್ಕೆ ಎಷ್ಟು ಮಾಡ್ತಾರೆ ಐದು ಮಾಡ್ತಾರೆ ಸೊ ಕ್ಯಾನ್ಸಲ್ ಮಾಡ್ರಿ ಐದೊಂದಲೇ ಐದೊಂದಲೇ ಒಂದು ಉಳಿತು ಐದೆರಡಲೇ ಸೊ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಹನ್ನೆರಡು ದಿನದಲ್ಲಿ ಕೆಲಸ ಮುಗಿಸ್ತಾರೆ ಸೊ ಆಪ್ಷನ್ ನಂಬರ್ ಡಿ ಆಗುತ್ತೆ ಸೊ ಇದು ಟೈಮ್ ಆ್ಯಂಡ್ ವರ್ಕು ಸೊ ನಿಮ್ಗೆ ಇದು ಬಿಟ್ಟು ನಂಬರ್ ಆಫ್ ಡೇಸ್ ಇನ್ನೊಂದು ಮೆಥಡಲ್ಲೂ ಇದೆ ಅದು ಕೂಡ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅದು ಈಸಿ ಆಗುತ್ತೆ ಸೊ ನಿಮಗೆ ಯಾವ್ದು ಕನ್ವಿನಿಯೆಂಟ್ ಆಗುತ್ತಲ್ಲ ಅದನ್ನು ಪ್ರಾಕ್ಟೀಸ್ ಮಾಡಿರಿ ಸೊ ಇಲ್ಲಿ ಉತ್ತರ ಏನಂದರೆ ಟ್ವೆಲ್ ಡೇಸ್ ಇದೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಎ ಬಿ ಸಿ ಆ್ಯಂಡ್ ಟುಗೆದರ್ ಅರ್ನ್ ಒನ್ ಫಿಫ್ಟಿ ರುಪೀಸ್ ಪರ್ ಡೇ ವೈಲ್ ಎ ಆ್ಯಂಡ್ ಸಿ ಟುಗೆದರ್ ಅರ್ನ್ ನೈಂಟಿ ಫೋರ್ ಡೇಸ್ ಬಿ ಆ್ಯಂಡ್ ಸಿ ಟುಗೆದರ್ ಅರ್ನ್ ಸೆವೆಂಟಿ ಸಿಕ್ಸ್ ರುಪೀಸ್ ದೆನ್ ಡೈಲಿ ಅರ್ನಿಂಗ್ ಆಫ್ ಸಿ ಅಂತ ಕೇಳಿದ್ದಾರೆ ಸೊ ಏನಾಗುತ್ತೆ ಅಂದರೆ ಎ ಬಿ ಸಿ ಅನ್ನೋರು ಒಂದು ದಿನಕ್ಕೆ ನೂರೈವತ್ತು ರೂಪಾಯಿನ ಗಳಿಸ್ತಾರೆ ಅದೇ ಥರನಾಗಿ ಎ ಮತ್ತು ಸಿ ಅನ್ನೋರು ಒಂದು ದಿನಕ್ಕೆ ತೊಂಬತ್ನಾಲ್ಕು ರೂಪಾಯಿ ಗಳಿಸಿದ್ರೆ ಬಿ ಮತ್ತು ಸಿ ಅನ್ನೋರು ಒಂದು ದಿನಕ್ಕೆ ಎಪ್ಪತ್ತಾರು ರೂಪಾಯಿನ ಗಳಿಸ್ತಾರೆ ಹಾಗಾದರೆ ಒಂದು ದಿನಕ್ಕೆ ಸಿ ಅನ್ನೋ ಪರ್ಸನ್ ಎಷ್ಟು ಗಳಿಸ್ತಾನೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡ್ರಿ ಎ ಪ್ಲಸ್ ಬಿ ಒಂದಿನಕ್ಕೆ ಎಷ್ಟು ಗಳಿಸ್ತಾರೆ ನೂರೈವತ್ತು ರೂಪಾಯಿನ ಗಳಿಸ್ತಾರೆ ಅದೇ ಥರನಾಗಿ ಎ ಮತ್ತು ಸಿ ಒಂದಿನಕ್ಕೆ ಎಷ್ಟು ಗಳಿಸ್ತಾರೆ ತೊಂಬತ್ನಾಲ್ಕು ರೂಪಾಯಿನ ಗಳಿಸ್ತಾರೆ ಬಿ ಮತ್ತು ಸಿ ಒಂದಿನಕ್ಕೆ ಎಷ್ಟು ಗಳಿಸ್ತಾರೆ ಎಪ್ಪತ್ತಾರು ರೂಪಾಯಿ ಗಳಿಸ್ತಾರೆ ಸೊ ನಮಗೇನು ಕೇಳಿದರೆ ಸಿ ಅನ್ನೋ ವ್ಯಕ್ತಿ ಒಂದಿನಕ್ಕೆ ಎಷ್ಟು ಗಳಿಸ್ತಾರೆ ಅಂತ ಕೇಳಿದರೆ ಸೊ ಆ್ಯಡ್ ಮಾಡ್ರಿ ಇಲ್ಲೇನಾಗುತ್ತೆ ಎ ಪ್ಲಸ್ ಸಿ ಪ್ಲಸ್ ಬಿ ಪ್ಲಸ್ ಸಿ ಆಗುತ್ತೆ ಸೊ ಎಷ್ಟಾಯಿತು ತೊಂಬತ್ನಾಲ್ಕು ಪ್ಲಸ್ ಎಪ್ಪತ್ತಾರು ತೊಂಬತ್ನಾಲ್ಕಕ್ಕೆ ಸೊ ಇಲ್ಲಿ ಕ್ಯಾಲ್ಕುಲೇಷನ್ನ ಇನ್ನೂ ಸಿಂಪ್ಲಿಫೈ ಮಾಡ್ಕೋಬೋದು ನೋಡಿರಿ ಈ ಥರ ನೀವು ಡೈರೆಕ್ಟ್ ಮೆಥಡ್ ಮಾಡಿದರೆ ಆರು ನಾಲ್ಕು ಪ್ಲಸ್ ಆರು ಬಂತು ಹತ್ತು ಹದಿನೇಳು ಇದೆಷ್ಟಾಗುತ್ತೆ ಒನ್ ಸೆವೆಂಟಿ ಟೈಮ್ ತೊಗೊಳುತ್ತೆ ಅದಕ್ಕೇನು ಮಾಡಿರಿ ಇನ್ನೂ ಈಸಿಯಾಗಿ ಮಾಡ್ಬೋದು ತೊಂಬತ್ತ್ನಾಲ್ಕಿದೆ ಇಲ್ಲಿ ಆರಿದೆ ತೊಂಬತ್ನಾಲ್ಕು ಪ್ಲಸ್ ಆರೆಷ್ಟು ನೂರು ನೂರಕ್ಕೆ ಎಪ್ಪತ್ತು ಸೇರಿಸಿದ್ರೆ ನೂರ ಎಪ್ಪತ್ತಾಗುತ್ತೆ ಸೊ ಇದೆಷ್ಟಾಯಿತು ಒನ್ ಸೆವೆಂಟಿ ಆಯಿತು ಸೊ ಇದೇನಾಗುತ್ತೆ ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಸಿ ಆಗುತ್ತೆ ಈ ಥರ ಬರ್ಕೋಬೋದಾ ಸೊ ಇವಾಗ ನಮಗೆ ಗೊತ್ತಿದೆ ಎ ಪ್ಲಸ್ ಬಿ ಪ್ಲಸ್ ಸಿ ಒಂದಿನಕ್ಕೆ ಎಷ್ಟು ಕಳಿಸ್ತಾರಪ್ಪ ನೂರೈವತ್ತು ರೂಪಾಯಿ ಗಳಿಸ್ತಾರೆ ಸೊ ಇಲ್ಲಿ ಸಬ್ಸ್ಯೂಫ್ಟ್ ಮಾಡಿರಿ ನೂರೈವತ್ತು ರೂಪಾಯಿ ಪ್ಲಸ್ ಸಿ ಈಕ್ವಲ್ ಟು ಒನ್ ಸೆವೆಂಟಿ ಸೊ ಸಿ ಅನ್ನೋನು ಒಂದು ದಿನಕ್ಕೆ ಎಷ್ಟು ಕಳಿಸ್ತಾನೆ ನೂರ ಎಪ್ಪತ್ತು ಮೈನಸ್ ನೂರೈವತ್ತು ಮಾಡಿದ್ರೆ ಎಷ್ಟು ಬರುತ್ತೆ ಇಪ್ಪತ್ತು ರೂಪಾಯಿ ಬರುತ್ತೆ ಸೊ ಸಿ ಅನ್ನೋ ವ್ಯಕ್ತಿ ಒಂದು ದಿನಕ್ಕೆ ಎಷ್ಟು ಕಳಿಸ್ತಾನೆ ಅಂದರೆ ಇಪ್ಪತ್ತು ರೂಪಾಯಿನ ಕಳಿಸ್ತಾನೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಇಲ್ಲೆಲ್ಲಿ ಎವರೇಜ್ ಅಂತ ಹೇಳಿಲ್ಲ ಸೊ ಸರಾಸರಿ ಅಂತ ಹೇಳಿಲ್ಲ ಅವಾಗ ನೀವು ಕ್ವಶನ ಕೇರ್ಫುಲ್ಲಾಗಿ ಓದಬೇಕು ಇನ್ ಕೇಸ್ ಸರಾಸರಿ ಕೊಟ್ಟಿದರೆ ಇಂಟು ಟೂ ಮಾಡಬೇಕು ಸರಾಸರಿ ಕೊಟ್ಟಿಲ್ಲಪ್ಪ ಅಂದರೆ ಸರಾಸರಿ ಕೊಟ್ಟಿದರೆ ಇಲ್ಲಿ ಫಸ್ಟ್ ತ್ರೀ ಮಾಡಬೇಕಾಗುತ್ತೆ ಇಲ್ಲಿ ಟೂ ಮಾಡಬೇಕಾಗುತ್ತೆ ಸರಾಸರಿ ಕೊಟ್ಟಿಲ್ಲ ಅಂದರೆ ನೀವು ಡೈರೆಕ್ಟಾಗೆ ಮಾಡ್ಬೋದು ಸೊ ಇಲ್ಲಿ ಒಂದಿನಕ್ಕೆ ಎಷ್ಟು ಗಳಿಸ್ತಾನೆ ಸಿ ಎನ್ನೋ ವ್ಯಕ್ತಿ ಇಪ್ಪತ್ತು ರೂಪಾಯಿನ ಗಳಿಸ್ತಾನೆ ಸೊ ನೆನ್ಪಿಟ್ಕೊಳ್ಳಿ ಸರಾಸರಿ ಇದೆಯಾ ಇಲ್ವಾ ಅನ್ನೋದನ್ನು ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಆ ರೇಡಿಯೋ ಸೆಟ್ ಇಸ್ ಮಾರ್ಕ್ ರೇಟು ಸೆವೆನ್ ಫಿಫ್ಟಿ ರುಪೀಸ್ ಆ್ಯಂಡ್ ಈ ಸೋಲ್ಡ್ ಎಟ್ ಸ ಫೈ ಸೆವೆಂಟಿ ರುಪೀಸ್ ದ ರೇಟ್ ಆಫ್ ಡಿಸ್ಕೌಂಟ್ ಆಫರ್ಡ್ ಈಸ್ ಅಂತ ಕೇಳಿದ್ದಾರೆ ಸೊ ಇಲ್ಲೇನು ಮಾಡಿದ್ರಂದರೆ ಒಂದು ರೇಡಿಯೋ ಮೇಲೆ ಎಷ್ಟು ರುಪೀಸ್ ಮಾರ್ಕ್ ಅಂದರೆ ಏಳ್ನೂರ ಐವತ್ತು ರೂಪಾಯಿನ ಮಾರ್ಕ್ ಮಾಡಿದ್ದಾರೆ ಬಟ್ ಅದನ್ನೇನೆಂದರೆ ಐನೂರ ಎಪ್ಪತ್ತು ರೂಪಾಯಿಗೆ ಮಾರ್ತಾರೆ ಹಾಗಾದರೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟರು ಅಂತ ಕೇಳಿದ್ದಾರೆ ಸೊ ನೋಡಿರಿ ಫಸ್ಟ್ ರೇಡಿಯೋ ಕಾಸ್ಟ್ ಪ್ರೈಸ್ ಎಷ್ಟಿದೆ ಏಳ್ನೂರ ಐವತ್ತು ರೂಪಾಯಿ ಇದೆ ಸೊ ಅದನ್ನು ಸೆಲ್ಲಿಂಗ್ ಪ್ರೈಸಿಗೆ ಎಷ್ಟು ಮಾರಿದ ಬೆಲೆ ಎಷ್ಟಕ್ಕೆ ಮಾರ್ತಾನೆ ಐನೂರ ಎಪ್ಪತ್ತು ರೂಪಾಯಿ ಮಾರ್ತಾನೆ ಹಾಗಾದರೆ ಎಷ್ಟು ರೂಪಾಯಿ ಡಿಸ್ಕೌಂಟ್ ಕೊಡ್ತಾನೆ ನೋಡ್ರಿ ಇಲ್ಲಿ ಹದಿನೈದರೊಳಗೆ ಏಳು ಅಂದರೆ ಎಂಟು ಕೈಲ ಬಂತು ಒಂದು ಸೊ ನೂರ ಎಂಬತ್ತು ರೂಪಾಯಿನ ಡಿಸ್ಕೌಂಟ್ ಕೊಡ್ತಾನೆ ಸೊ ನೂರ ಎಂಬತ್ತು ರೂಪಾಯಿ ಎಷ್ಟು ಯಾವ ಎಷ್ಟಕ್ಕೆ ಡಿಸ್ಕೌಂಟ್ ಕೊಡ್ತಾನೆ ಏಳ್ನೂರ ಐವತ್ತು ರೂಪಾಯಿಗೆ ಡಿಸ್ಕೌಂಟ್ ಕೊಡ್ತಾನೆ ಹಾಗಾದರೆ ನೀವು ಡಿಸ್ಕೌಂಟ್ ಹೆಂಗೆ ಕಂಡಿದ್ದೀರಿ ನೂರ ಎಂಬತ್ತು ಡಿವೈಡೆಡ್ ಬೈ ಏಳ್ನೂರ ಐವತ್ತು ಇಂಟು ಹಂಡ್ರೆಡ್ ಸೊ ನೋಡಿ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಇಪ್ಪತ್ತೈದು ಮೂರಲೆ ಇಪ್ಪತ್ತೈದು ಮೂರು ನಾಲ್ಕುಲೇ ಮೂರು ಮೂರಾರಲೇ ಆರು ನಾಲ್ಕಲೆ ಇಪ್ಪತ್ನಾಲ್ಕು ಸೊ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾನೆ ಟ್ವೆಂಟಿ ಫೋರ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾನೆ ಸೊ ಕ್ಯಾಲ್ಕುಲೇಷನ್ನ ಸಿಂಪಲಾಗಿ ಮಾಡ್ಕೊರಿ ಸೊ ಸಿಂಪಲಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ನಿಮಗೆ ಉತ್ತರ ಎಷ್ಟು ಬರುತ್ತೆ ಅಂದರೆ ಇಪ್ಪತ್ತ್ನಾಲ್ಕು ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ಸೊ ನೋಡಿರಿ ಅವ್ನು ಏಳ್ನೂರ ಐವತ್ತು ರೂಪಾಯಿಗೆ ಡಿಸ್ಕೌಂಟ್ ಕೊಡ್ತಾನೆ ಇಲ್ಲಿ ಏನು ಮಾಡ್ಬೇಕಂದ್ರೆ ಐವತ್ತು ಹೋಗಬೇಕು ಸೊ ಭಾಳ ಜನ ವಿದ್ಯಾರ್ಥಿಗಳು ಏನು ಮಾಡಿಬಿಡ್ತೀರಿ ಕನ್ಫ್ಯೂಸ್ ಆಗಿ ಐನೂರ ಎಪ್ಪತ್ತು ಹೋಗ್ತೀರಿ ಐನೂರ ಎಪ್ಪತ್ತು ತೊಗೊಬೇಡೇರಿ ಐವತ್ತು ತಗೋರಿ ಹಾಗಾಗಿ ಅದು ತೊಗೊಂಡಾಗ ನಿಮ್ಗೆ ಉತ್ತರ ಎಷ್ಟು ಬರುತ್ತಂದರೆ ಟ್ವೆಂಟಿ ಫೋರ್ ಪರ್ಸೆಂಟೇಜ್ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಇಫ್ ಆ ಶರ್ಟ್ ಕಾಸ್ಟ್ ಆಟ್ ಸಿಕ್ಸ್ಟಿ ಫೋರ್ ರುಪೀಸ್ ಆಫ್ಟರ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಈಸ್ ಅಲೌಡ್ ವಾಟ್ ವಾಸ್ ಇಟ್ಸ್ ಒರಿಜಿನಲ್ ಪ್ರೈಸ್ ಅಂತ ಹೇಳಿದರೆ ಸೊ ಏನಂದರೆ ಇಲ್ಲೊಂದು ಶರ್ಟ್ ಇದೆ ಶರ್ಟಿಗೆ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟ ಮೇಲೆ ಎಷ್ಟು ರೂಪಾಯಿಗೆ ಬರುತ್ತಪ್ಪ ಅಂದರೆ ಅರುವತ್ನಾಲ್ಕು ರೂಪಾಯಿಗೆ ಬರುತ್ತೆ ಹಾಗಾದ್ರೆ ಫಸ್ಟು ಆ ಶರ್ಟ್ ಪ್ರೈಸ್ ಎಷ್ಟಿತ್ತು ಡಿಸ್ಕೌಂಟ್ ಕೊಡೋದಕ್ಕಿಂತ ಮುಂಚೆ ಆ ಶರ್ಟ್ ಪ್ರೈಸ್ ಎಷ್ಟಿತ್ತು ಅಂತ ಕೇಳಿದರೆ ಸೊ ನೋಡಿ ನಾವು ಯಾವಾಗಲೂ ಕಾಸ್ಟ್ ಪ್ರೈಸ್ನ ಏನು ಮಾಡ್ತೀವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಂತ ತಗೋತೀವಿ ಸೊ ಇಲ್ಲಿ ನಮಗೇನು ಹೇಳಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಟು ಎಷ್ಟು ಅಂತ ಕೇಳಿದರೆ ಯಾಕಂದರೆ ಸೆಲ್ಲಿಂಗ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಸೆಲ್ಲಿಂಗ್ ಪರ್ಸೆಂಟ್ ಎಷ್ಟಿದೆ ಈಗ ಹಂಡ್ರೆಡ್ ಪರ್ಸೆಂಟಲ್ಲಿ ನೀವು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟರೆ ಸೆಲ್ಲಿಂಗ್ ಪರ್ಸೆಂಟ್ ಎಷ್ಟು ಉಳಿಯುತ್ತೆ ಏಯ್ಟಿ ಪರ್ಸೆಂಟ್ ಉಳಿಯುತ್ತೆ ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ಇಲ್ಲಿ ಏಯ್ಟಿ ಪರ್ಸೆಂಟ್ ಇದೆ ಸೊ ಏಯ್ಟಿ ಪರ್ಸೆಂಟ್ ಇಕ್ಕೊಲ್ಟು ಎಷ್ಟಿದೆಪ್ಪ ಅಂದರೆ ಸಿಕ್ಸ್ಟಿ ಫೋರ್ ರುಪೀಸ್ ಇದೆ ಸೊ ನಮಗೇನು ಕೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಇಕ್ಕೊಳ್ಟು ಎಷ್ಟು ಅಂತ ಕೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಇಸ್ ಟು ಎಷ್ಟು ಅಂತ ಕೇಳಿದರೆ ಸೊ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ

సో ఇదే థర్నైనా నెక్స్ట్ సెషన్ ఇన్నొందినొంద అల్లి వరకు నోడ్తా రి క్లాసిక్ ఎజుకేషన్ యూట్యూబ్ చాలల్ థ్యాంక్